ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಅಧ್ಯಯನಗಳ ಪ್ರಕಾರ ಹತ್ತರಲ್ಲಿ ನಾಲ್ಕು ಜನರಿಗೆ ಪಿತ್ತಕೋಶದಲ್ಲಿ ಕಲ್ಲು ಬೆಳೆದಿರುತ್ತೆ ಆದ್ದರಿಂದ ಹೆಚ್ಚಿನ ಜನರಿಗೆ ತಮ್ಮ ಪಿತ್ತಕೋಶದಲ್ಲಿ ಕಲ್ಲು ಬೆಳೆದಿದೆ ಎಂಬುದು ಗೊತ್ತೇ ಇರುವುದಿಲ್ಲ ಇವುಗಳಿಂದ ನೋವಿರುವುದಿಲ್ಲ ಆದರೆ ಹೀಗಿದ್ದಾಗ ಎಂದಿಗೂ ಆರೋಗ್ಯಯುತವಾದ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದು ಅಗತ್ಯ ಯಾವುದೇ ಲಕ್ಷಣಗಳಿಲ್ಲದವರು ಡಯೆಟ್ ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವ ಅಗತ್ಯವಿಲ್ಲ ಪಿತ್ತಕೋಶದಲ್ಲಿ ಕಲ್ಲಿದ್ದರೆ ಸಾಮಾನ್ಯವಾಗಿ ವೈದ್ಯರು ಪಿತ್ತಕೋಶವನ್ನೇ ತೆಗೆದುಹಾಕುತ್ತಾರೆ ಬಹಳಷ್ಟು ಜನರಿಗೆ ಪಿತ್ತಕೋಶವನ್ನು ತೆಗೆದ ನಂತರದಲ್ಲಿ ತಮ್ಮ ಇಷ್ಟದ ಯಾವುದೇ ವಸ್ತುವನ್ನು ತಿನ್ನಬಹುದಾಗಿದೆ ಪಿತ್ತಕೋಶದಲ್ಲಿ ಕಲ್ಲುಗಳೆಂದರೆ ಪಿತ್ತಕೋಶದಲ್ಲಿ ಬೆಳೆಯುವ ಕಲ್ಲುಗಳು ಈ ಕಲ್ಲುಗಳು ಸಾಮಾನ್ಯವಾಗಿ ಕೊಲೆಸ್ಟ್ರಾಲ್ನಿಂದ ರೂಪುಗೊಳ್ಳುತ್ತೆ ಯಕೃತ್ತು ಪಿತ್ತರಸವನ್ನು ಉತ್ಪಾದಿಸುತ್ತೆ ಈ ಪಿತ್ತರಸವು ಪಿತ್ತಕೋಶದಲ್ಲಿ ಸೇರಿಕೊಳ್ಳುತ್ತೆ ಆಹಾರವನ್ನು ಸೇವಿಸಿದಾಗ ಅದರಲ್ಲೂ ವಿಶೇಷವಾಗಿ ಕೊಬ್ಬಿನಾಂಶದ ಆಹಾರವನ್ನು ತಿಂದಾಗ ಸಿಸ್ಟಿಕ್ ನಾಳದ ಮೂಲಕ ಪಿತ್ತರಸವನ್ನು ಪಿತ್ತಕೋಶಕ್ಕೆ ಪ್ರವೇಶಿಸಿ ಸಣ್ಣ ಕರುಳಿಗೆ ಹೋಗುತ್ತೆ ಕೆಲವು ಬಾರಿ ಕಲ್ಲುಗಳು ನಾಳದಲ್ಲೇ ಉಳಿದುಕೊಳ್ಳುತ್ತೆ ಇದರಿಂದಾಗಿ ಪಿತ್ತಕೋಶದಲ್ಲಿ ನೋವು ಬರುತ್ತೆ ಆದ್ದರಿಂದ ನೀವು ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯಬಲ್ಲಂತಹ ಆಹಾರವನ್ನು ತಿನ್ನುವುದರಿಂದ ಪಿತ್ತಕೋಶದ ಸಮಸ್ಯೆಯನ್ನು ಹೆಚ್ಚಿಸುತ್ತೆ ಯಾವ ಆಹಾರ ಈ ಸಮಸ್ಯೆಯನ್ನು ದೂರ ಮಾಡುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಾಮಾನ್ಯವಾಗಿ ನಾಲ್ಕು ರೀತಿಯ ಸಮಸ್ಯೆಯನ್ನು ಹೊಂದಿರುವವರು ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯುವ ಸಾಧ್ಯತೆಗಳು ಹೆಚ್ಚು ಅವುಗಳೆಂದರೆ ಫ್ಯಾಟ್ ಫೋಲ್ಟಿ ಫೀಮೇಲ್ ಮತ್ತು ಫಲ್ಟೈನ್ ಅಧ್ಯಯನದ ಪ್ರಕಾರ ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯುವುದಕ್ಕೆ ಪ್ರಮುಖ ಕಾರಣವೆಂದರೆ ಬೊಜ್ಜು ಅದರಲ್ಲೂ ಮಹಿಳೆಯರಲ್ಲಿ ಈ ಸಾಧ್ಯತೆ ಹೆಚ್ಚು ಎತ್ತರ ಮತ್ತು ತೂಕದ ಲಯ ತಪ್ಪಿದಷ್ಟು ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯುವ ಸಾಧ್ಯತೆ ಹೆಚ್ಚಿರುತ್ತೆ ಆದರೆ ಒಂದೇ ಸಮನೆ ತೂಕ ಕಳೆದುಕೊಳ್ಳುವಿಕೆಯೂ ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯುತ್ತಿರುವುದರ ಸಂಕೇತವಾಗಿರಬಹುದು ಹಾಗೆಯೇ ದೇಹದ ತೂಕ ಹೆಚ್ಚು ಕಡಿಮೆಯಾಗುವುದು ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯುತ್ತಿದೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ನಲವತ್ತು ವರ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಲ್ಲಿ ಪಿತ್ತಕೋಶದ ಕಲ್ಲು ಬೆಳೆಯುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ಗರ್ಭಿಣಿಯರಲ್ಲೂ ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಕುಟುಂಬದಲ್ಲಿ ಯಾರಿಗಾದರೂ ಪಿತ್ತಕೋಶದಲ್ಲಿ ಕಲ್ಲು ಬೆಳೆದಿದ್ದರೆ ಅವರ ಮಕ್ಕಳಿಗೆ ಹಾಗೂ ಮುಂದಿನ ಪೀಳಿಗೆಗೂ ಈ ಸಮಸ್ಯೆ ಎದುರಾಗಬಹುದು ಋತುಸ್ರಾವ ನಿಯಂತ್ರಣಕ್ಕೆ ಮಹಿಳೆಯರು ಇಸ್ಟ್ರೋಜನ್ಗಳನ್ನು ಬಳಸುತ್ತಿದ್ದರೆ ಪಿತ್ತಕೋಶದಲ್ಲಿ ಕಲ್ಲು ಬೆಳೆಯುವ ಸಾಧ್ಯತೆಗಳಿವೆ ಪಿತ್ತಕೋಶದಲ್ಲಿ ಕಲ್ಲು ಬೆಳೆದಾಗ ದೂರವಿಡಬೇಕಾದ ಆಹಾರಗಳು ಮೊಟ್ಟೆಗಳು ಹಂದಿ ಮಾಂಸ ಈರುಳ್ಳಿ ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳು ಕಾಫಿ ದ್ರಾಕ್ಷಿ ಹಣ್ಣು ಕಿತ್ತಳೆ ಹಣ್ಣು ಬೀನ್ಸ್ ಬೇಳೆಕಾಳುಗಳು ಜೋಳ ಆಲ್ಕೋಹಾಲ್ ಕೊಬ್ಬಿನಾಂಶಗಳು ಸಂಸ್ಕರಿಸಿದ ಎಣ್ಣೆ ಮತ್ತು ಟ್ರಾನ್ಸ್ಫ್ಯಾಟ್ಗಳು ಪಿತ್ತಕೋಶದ ಸಮಸ್ಯೆಗೆ ಕಾರಣವಾಗಬಹುದಾದ ಇತರ ಪದಾರ್ಥಗಳು ಬ್ಲ್ಯಾಕ್ ಟೀ ಚಾಕ್ಲೇಟ್ ಐಸ್ ಕ್ರೀಮ್ ಹಣ್ಣಿನ ಜ್ಯೂಸ್ ಟರ್ನಿಪ್ಗಳು ಕ್ಯಾಬೇಜ್ ಕಾಲಿಫ್ಲವರ್ ಓಟ್ಸ್ ಗೋಧಿ ಬಾರ್ಲಿ ಕೃತಕವಾಗಿ ಬಳಸುವಂತಹ ಸಿಹಿ ಪ್ರಿಸರ್ವೇಟಿವ್ಗಳು ಬಿಳಿ ಹಿಟ್ಟಿನಂಥ ಸಂಸ್ಕರಿಸಿದ ಆಹಾರಗಳು ಇದೆಲ್ಲದರ ಜೊತೆಗೆ ನೀವು ಧೂಮಪಾನವನ್ನು ದೂರವಿಡಬೇಕು ಹೆಚ್ಚು ತಿನ್ನಬೇಡಿ ಮತ್ತು ಒತ್ತಡದಲ್ಲಿ ತಿನ್ನಬೇಡಿ ಪಿತ್ತಕೋಶದಲ್ಲಿ ಕಲ್ಲು ಬೆಳೆದಾಗ ನೀವು ತಿನ್ನಬೇಕಾದ ಆಹಾರ ಸಂಪೂರ್ಣ ಆರೋಗ್ಯಯುತವಾದದ್ದು ಇದರಲ್ಲಿ ಅನುಮಾನವೇ ಬೇಡ ನಿಮ್ಮ ಆಹಾರವನ್ನು ನೀವೇ ತಯಾರಿಸಿಕೊಳ್ಳಿ ಸಾಮಾನ್ಯವಾಗಿ ಸಮಸ್ಯೆಯನ್ನು ತಂದೊಡ್ಡದ ಆಹಾರಗಳೆಂದರೆ ಸೌತೆಕಾಯಿ ಹಸಿರು ಬೀನ್ಸ್ ಸಿಹಿ ಬಟಾಟೆ ವಿನೇಗರ್ ಬೆಳ್ಳುಳ್ಳಿ ಟೊಮೆಟೊಗಳು ಶ್ಯಾಲೋಟ್ಸ್ ಮೀನು ನಿಂಬೆ ಹಣ್ಣು ದ್ರಾಕ್ಷಿ ಸೇಬು ಬೆರ್ರಿ ಪಪ್ಪಾಯ ಪಿಯರ್ಸ್ ಹಾಗೆ ಒಮೆಗಾ ತ್ರೀ ಇರುವಂತಹ ಆಹಾರಗಳು ಈ ಎಲ್ಲ ಪದಾರ್ಥಗಳನ್ನು ಎಣ್ಣೆಯನ್ನು ಬಳಸದೆ ತಯಾರಿಸಿಕೊಳ್ಳುವುದು ಅತ್ಯುತ್ತಮ ಸಾಮಾನ್ಯವಾಗಿ ಹಲವರು ಕಾಫಿ ಟೀ ಹಾಲು ಮತ್ತು ಹಣ್ಣಿನ ಜ್ಯೂಸನ್ನು ಬಿಡುತ್ತಾರೆ ಬೆಳಗಿನ ತಿಂಡಿಯ ಜೊತೆ ಕುಡಿಯಲು ಅತ್ಯುತ್ತಮವಾದ ಪಾನೀಯವೆಂದರೆ ಬಿಸಿ ನೀರಿನಲ್ಲಿ ನಿಂಬೆ ರಸವನ್ನು ಸೇರಿಸಿ ಕುಡಿಯುವುದು ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ